ನೀವೇನೇ ಮಾಡಬೇಕಂತಿದ್ದರೂ ನೀವು ಗ್ರಹ ನಕ್ಷತ್ರಗಳನ್ನು ನೋಡ್ತೀರ ಮನೆಯಿಂದ ಹೊರಗೆ ಕಾಲಿಡಬೇಕಂದ್ರೂ ಗ್ರಹಗಳು ಸರಿಯಾದ ಸ್ಥಾನಗಳಲ್ಲಿ ಇರಬೇಕು ಹೌದಾ ಒಳ್ಳೆ ಗಳಿಗೆ ಗಳಿಗೆ ಅಂತೆಲ್ಲ ನೋಡ್ತೀರ ಹ್ಞೂ ರಾಹುಕಾಲ ಗುಳಿಕ ಕಾಲ ಇತ್ಯಾದಿ ಮದುವೆ ಮಾಡ್ಕೋಬೇಕು ಅಂತಿದ್ದರೆ ಹೋಗಿ ಮೂರನೇ ವ್ಯಕ್ತಿನ ಕೇಳ್ತೀರಾ ನನ್ನ ಹೆಂಡತಿ ಜೊತೆ ಸುಖವಾಗಿ ಬಾಳ್ತೀನಿ ನನ್ನ ಪ್ರಕಾರ ಅದು ಅಸಹ್ಯ ಎಂಥ ಮೂರ್ಖರನ್ನು ಮದುವೆಯಾದರೂ ಅವನ ಜೊತೆ ಅಥವಾ ಅವಳ ಜೊತೆ ಯಾಕೆ ಚೆನ್ನಾಗಿ ಬಾಳಬಾರ್ದು ಎಂಥ ಮೂರ್ಖರ ಜೊತೆ ಮದುವೆ ಆಗಿದ್ದರು ಮದುವೆ ಆಯ್ಕೆ ಮಾಡಿದ ಮೇಲೆ ಅವ್ರ ಜೊತೆ ಯಾಕೆ ಚೆನ್ನಾಗಿ ಬಾಳಬಾರ್ದು ಅಥವಾ ನೀವು ಅಂದ್ಕೊಳ್ದಿದ್ದ ಹೊಸ ರೀತಿಯ ಹುಚ್ಚನ್ನುವರು ತೋರಿಸ್ತಿದ್ರೆ ಅವರನ್ನು ಯಾಕೆ ಬಿಡಬಾರ್ದು ಏನೇ ಭವಿಷ್ಯ ಹೇಳಿದರೂ ಜಾತಕಗಳು ಚೆನ್ನಾಗಿ ಆಗಿದ್ದರೂ ಈ ಇಬ್ಬರನ್ನು ಯಾರು ಹೊಂದಿಕೆ ಮಾಡೋಕ್ಕಾಗಲ್ಲ ಅಲ್ವಾ ಜ್ಯೋತಿಷಿಗಳು ಜನರು ಜಾತಕ ಹೊಂದಿಸ್ತಾರೆ ಆದರೆ ಇವರಿಬ್ಬರನ್ನು ಹೊಂದಾಣಿಕೆ ಮಾಡ್ತಾರಾ ನೀವು ಎಷ್ಟರ ಮಟ್ಟಿಗೆ ಇನ್ನೊಬ್ಬರಿಗೆ ಜವಾಬ್ದಾರರಾಗಿರ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಮದುವೆ ಚೆನ್ನಾಗಿರತ್ತೆ ಹೌದಾ ಇನ್ನೊಬ್ಬರನ್ನು ಎಷ್ಟು ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಅದು ಚೆನ್ನಾಗಿರುತ್ತೆ ಹೌದಾ ಇಲ್ವಾ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಿದ್ದೀನಿ ಅರ್ಥವಾಯ್ತು ನಾನು ನಿಮ್ಮ ಜೀವನವನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದೀನಿ ಅದರ ಬಗ್ಗೆ ಹೇಳ್ತೀನಿ ನೋಡಿ ಪ್ರತಿ ಆಕಾರ ರೂಪ ನಿಮ್ಮ ಮೇಲೆ ಒಂದು ಪ್ರಭಾವ ಬೀರುತ್ತೆ ಈ ಪಾತ್ರೆ ನನ್ನ ಪಕ್ಕ ಇದೆ ಇದು ತನ್ನದೇ ಕಂಪನಗಳನ್ನು ಹೊರಸೂಸ್ತಿದೆ ಪ್ರತಿ ವಸ್ತು ಅದನ್ನು ಮಾಡ್ತಿದೆ ಆದರೆ ಈಗ ಈ ಪಾತ್ರೆ ನನ್ನನ್ನು ಪ್ರಭಾವಿಸೋದಕ್ಕೆ ಬಿಡ್ತೀನೋ ಅಥವಾ ನಾನೇ ಅದನ್ನು ಪ್ರಭಾವಿಸ್ತೀನೋ ಅನ್ನೋದು ನನಗೆ ಬಿಟ್ಟಿದ್ದು ಅದು ಯಾವ ರೀತಿ ಇರಬೇಕು ಯಾವ ರೀತಿ ಇರಬೇಕು ಈ ಪಾತ್ರೆ ನನ್ನ ಬದುಕನ್ನು ಪ್ರಭಾವಿಸಬೇಕಾ ನಾನು ಅದನ್ನು ಪ್ರಭಾವಿಸಬೇಕಾ ಮಾನವ ಗುಣ ನಿರ್ಧರಿಸಬೇಕು ಅಲ್ವಾ ಈ ಗ್ರಹ ನಕ್ಷತ್ರಗಳೆಲ್ಲ ನಿರ್ಜೀವ ವಸ್ತುಗಳು ಅಲ್ವಾ ಕಲ್ಲು ಮತ್ತು ಮಣ್ಣು ಹೌದು ತಾನೆ ನಿರ್ಜೀವ ನಿರ್ಜೀವ ವಸ್ತುಗಳು ನಿಮ್ಮ ಜೀವನದ ವಿಧಿಯನ್ನು ಅಥವಾ ಮಾನವ ಗುಣ ನಿರ್ಜೀವ ವಸ್ತುಗಳ ವಿಧಿಯನ್ನಾಳ್ಬೇಕಾ ಅದು ಹೇಗಿರಬೇಕು ಮಾನವ ಗುಣ ನಿರ್ಧರಿಸಬೇಕು ನೀವು ಮಾನವರಾಗಿರೋದರ ಸಾಮರ್ಥ್ಯವನ್ನು ಅರಿತಿದ್ರೆ ಇಲ್ದಿದ್ರೆ ನಿರ್ಜೀವ ವಸ್ತುಗಳು ನಿಮ್ಮನ್ನು ಆಳತ್ವೆ ಈಗ ಹುಣ್ಣಿಮೆ ಬರುತ್ತೆ ಪೂರ್ಣಚಂದ್ರ ನಿಮಗೆ ಗೊತ್ತಾ ಪೌರ್ಣಮಿ ಮತ್ತು ಅಮಾವಾಸ್ಯ ದಿನ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇರೋರು ಆ ದಿನ ಹೈಪರ್ ಆಗ್ತಾರೆ ಇದು ನಿಮಗೆ ಗೊತ್ತಾ ನೀವೆಲ್ಲ ಅಮಾವಾಸ್ಯ ದಿನ ಹುಚ್ಚಾಗಿ ಆಡ್ತೀರಾ ಹ್ಞೂ ಆಡ್ತೀರಾ ಇಲ್ಲ ಅವರಿಗೆ ಹೋಲಿಸಿದಲ್ಲಿ ನೀವು ಹೆಚ್ಚು ಸ್ಥಿರವಾಗಿದ್ದೀರಾ ಆದ್ದರಿಂದ ಚಂದ್ರ ಎಲ್ಲೇ ಹೋದರೂ ನಿಮ್ಮ ದೈನಂದಿನ ಜೀವನವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬಹುದು ಆದರೆ ಅವ್ರಿಗೆ ಹಾಗಲ್ಲ ಯಾಕಂದರೆ ಅವರು ಒಂದು ಮಟ್ಟದ ಅಸ್ಥಿರತೆಯಲ್ಲಿದ್ದಾರೆ ಪೂರ್ಣಚಂದ್ರ ಬಂದರೆ ಅವರಿಗೆ ಹುಚ್ಚಿ ಹಿಡಿಯುತ್ತೆ ಚಂದ್ರ ಮಾಯ ಆದರೆ ಹುಚ್ಚಿ ಹಿಡಿಯುತ್ತೆ ನೀವು ಹೆಚ್ಚು ಸ್ಥಿರವಾಗಿದ್ದೀರಾ ಚಂದ್ರ ನಿಮ್ಮ ಮೇಲೆ ಯಾವ ಪ್ರಭಾವನೂ ಬೀರಲ್ಲ ಅದು ಸಮುದ್ರವನ್ನೇ ಸೆಳೀತಿದೆ ಆದರೆ ನೀವು ಸ್ಥಿರವಾಗಿದ್ದರೆ ಯಾವ ಪರಿಣಾಮನೂ ಆಗಲ್ಲ ಅದೇ ರೀತಿ ನಿಮ್ಮ ಸ್ಥಿರತೆಯನ್ನು ಇನ್ನೂ ಹೆಚ್ಚಿಸಿಕೊಂಡ್ರೆ ಯಾವುದೂ ನಿಮ್ಮನ್ನ ಪ್ರಭಾವಿಸಲ್ಲ ಆದರೆ ನೀವು ಎಲ್ಲವನ್ನೂ ಪ್ರಭಾವಿಸಬಹುದು ಮಾನವ ಗುಣ ಎಲ್ಲ ನಿರ್ಜೀವ ವಸ್ತುಗಳ ಗತಿವಿಧಿಯನ್ನು ನಿರ್ಧರಿಸಬೇಕೆ ವಿನಃ ತಿರ್ಗಾಮುರುಗಾ ಅಲ್ಲ ಅಲ್ವಾ ಪ್ರಭಾವಿತರಾಗೋದಕ್ಕೆ ಅವಕಾಶ ಕೊಟ್ಟರೆ ಎಲ್ಲಾನೂ ನಿಮ್ಮನ್ನು ಪ್ರಭಾವಿಸಬಹುದು ಆದರೆ ನೀವು ಹಾಗೆ ಜೀವಿಸಬಾರ್ದು ನಿಮ್ಮ ವಿಧಿ ಬರಹವನ್ನು ನಿಮ್ಮ ಕೈಗೆ ತಗೋಬೇಕು ಮತ್ತು ನೀವು ಸಶಕ್ತರಾಗೋದಕ್ಕೆ ಏನು ಅಗತ್ಯ ಇದೆಯೋ ಅದನ್ನು ಮಾಡಬೇಕು ಅದು ಬಿಟ್ಟು ಗ್ರಹ ನಕ್ಷತ್ರಗಳು ಒಳ್ಳೆ ಸ್ಥಾನಕ್ಕೆ ಬರುತ್ತವೆ ಅಂತ ಕಾಯೋದಲ್ಲ ಆಕಾಶದಲ್ಲಿ ನೀವು ನೋಡ್ತಿರೋ ಬಹಳ ನಕ್ಷತ್ರಗಳು ಅಸ್ತಿತ್ವದಲ್ಲೇ ಇಲ್ಲ ಗೊತ್ತಾ ಅವು ಬಹಳ ಹಿಂದೇನೆ ಕಣ್ಮರೆಯಾಗಿವೆ ಅವು ಬಹಳ ದೂರ ಇದ್ದಿದ್ದರಿಂದ ಆ ಬೆಳಕು ಇನ್ನೂ ಬರ್ತಿದೆ ಹೌದು ಬೆಳಕು ನಿಧಾನವಾಗಿ ಬರ್ತಿದೆ ಅದಕ್ಕೆ ನಿಮಗದು ಇನ್ನೂ ಕಾಣುತ್ತಿದೆ ನಿಜವಾಗಿ ಅವು ಬಹಳ ಹಿಂದೆಯೇ ಕಣ್ಮರೆಯಾಗಿವೆ ಆದರೆ ಆ ನಕ್ಷತ್ರಗಳನ್ನು ಆಧರಿಸಿ ನಿಮ್ಮ ಲೆಕ್ಕಾಚಾರ ಮಾಡ್ತಿದ್ದೀರಾ ಏನಂದ್ರೆ ಪ್ರತಿಯೊಂದು ವಸ್ತುನೂ ಪ್ರಭಾವ ಬೀರುತ್ತೆ ಖಂಡಿತವಾಗಲೂ ಗ್ರಹಗಳು ಪ್ರಭಾವ ಬೀರುತ್ತವೆ ಆದರೆ ನೀವು ಪ್ರಭಾವಕ್ಕೆ ಒಳಗಾಗ್ತಿರೋ ಇಲ್ವೋ ಅನ್ನೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ಸ್ವರೂಪವನ್ನು ನೀವು ಕಂಡುಕೊಂಡಿದ್ರೆ ಈ ಗ್ರಹಗಳು ನಿಮ್ಮ ಬದುಕನ್ನು ಪ್ರಭಾವಿಸೋದಕ್ಕೆ ಅವಕಾಶ ಕೊಡಬಾರದು ಅಲ್ವಾ ನಿಮ್ಮ ಬದುಕಿನ ಗುಣಮಟ್ಟ ನೀವೇ ನಿರ್ಧರಿಸಬೇಕು